ಎಲ್ಲಾ ವೀಕ್ಷಕರಿಗೂ ನನ್ನ ನಮಸ್ತೆ. ನಾನು ಪ್ರವೀಣ್ ಎ. ಕೆಎಂಸಿಯ ಸೈಕಾಟ್ರಿ ಡಿಪಾರ್ಟ್ಮೆಂಟಲ್ಲಿ ನಾನು ಸೈಕೋಸೋಷಿಯಲ್ ಕನ್ಸಲ್ಟೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ಸೆಪ್ಟೆಂಬರ್ 10 ಮೊನ್ನೆ ಅಷ್ಟೇ ಆಯಿತು. ಸೆಪ್ಟೆಂಬರ್ 10 ಜಾಗತಿಕ ಆತ್ಮಹತ್ಯಾ ತಡೆ ದಿನ ಅಥವಾ ವರ್ಲ್ಡ್ ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ನಾವು ಆಚರಿಸ್ತೇವೆ. ಬಹುಶಃ ಇದು WHO ಅವರು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಸುಸೈಡ್ ಪ್ರಿವೆನ್ಷನ್ ಅವರ ಸಹಭಾಗಿತ್ವದಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಜಾಗತಿಕವಾಗಿ ಆತ್ಮಹತ್ಯೆಯನ್ನ ಅದರ ಬಗ್ಗೆ ಅವೇರ್ನೆಸ್ ಕೊಡುವಂಥದ್ದು ಹಾಗೂ ಪ್ರಿವೆನ್ಷನ್ ಆಫ್ ಸುಸೈಡ್. ಈ ವರ್ಷದ ಥೀಮ್ ಧ್ಯೇಯ ವಾಕ್ಯ ಏನಿತ್ತು ಅಂತ ಹೇಳಿದ್ರೆ, ವರ್ಕಿಂಗ್ ಟುಗೆದರ್ ಟು ಪ್ರಿವೆಂಟ್ ಸುಸೈಡ್. ಅಂದ್ರೆ ಆತ್ಮಹತ್ಯೆಯನ್ನ ತಡೆ ಮಾಡೋದ್ರಲ್ಲಿ ಕೇವಲ ಅದು ಒಬ್ಬರಿಂದ ಆಗಲಿ ಇಬ್ಬರಿಂದ ಸಾಧ್ಯ ಇಲ್ಲ. ಸೊ ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್. ಅದು ವೈದ್ಯರುಗಳಾಗಿರ್ಬೋದು ಅಥವಾ ಫ್ಯಾಮಿಲೀಸ್ ಆಗಿರ್ಬೋದು ಅಥವಾ ಕಮ್ಯುನಿಟೀಸ್, ವಿ ಆಲ್ ಹ್ಯಾವ್ ಟು ಕಮ್ ಟುಗೆದರ್ ಟು ಪ್ರಿವೆಂಟ್ ಸುಸೈಡ್. ಸುಸೈಡ್ ಬಗ್ಗೆ ಬ್ರೀಫ್ ಆಗಿ ಒಂದು ಡೇಟಾ ನೋಡೋದಾದ್ರೆ, ಇತ್ತೀಚಿನ ಒಂದು ಡೇಟಾ ಪ್ರಕಾರ ಗ್ಲೋಬಲಿ ಸುಮಾರು 8-9 ಲಕ್ಷದಷ್ಟು ಜನ ತಮ್ಮ ಅಮೂಲ್ಯವಾದ ಏನು ಲೈಫ್ ಅನ್ನ ಕಳ್ಕೊಳ್ತಾ ಇದ್ದಾರೆ ವರ್ಷಕ್ಕೆ. ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಸುಮಾರು 2016-17 ಡೇಟಾ ಪ್ರಕಾರ ಸುಮಾರು 1 ಲಕ್ಷದಿಂದ ಸುಮಾರು 1.5 ಲಕ್ಷದಷ್ಟು ಜನ ಕೇವಲ ಆತ್ಮಹತ್ಯೆಯಿಂದ ತನ್ನ ಜೀವವನ್ನ ಕಳ್ಕೊಳ್ತಾ ಇರ್ತಾರೆ. ಕಾರಣಗಳು ಬೇರೆ ಬೇರೆ ಆಗಿರ್ತದೆ. ಈ ಅಧ್ಯಯನಗಳ ಪ್ರಕಾರ ಪ್ರತಿ 3 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ, ಗ್ಲೋಬಲಿ ಪ್ರತಿ 3 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಸುಸೈಡ್ ಅನ್ನ ಅಟೆಂಪ್ಟ್ ಮಾಡ್ತಾನೆ. ಅದಲ್ಲದೆ ಪ್ರತಿ 1 ನಿಮಿಷಕ್ಕೆ ಒಬ್ಬ ವ್ಯಕ್ತಿಯನ್ನ ನಾವು ಜಾಗತಿಕವಾಗಿ ಗ್ಲೋಬಲಿ ನಾವು ಅವರನ್ನ ಕಳ್ಕೊಳ್ತಾ ಇದ್ದೇವೆ. ಇದು ಜಾಗತಿಕವಾಗಿ ನಾನು ಹೇಳ್ತಿರುವಂತದ್ದು. ಸುಸೈಡ್ ಅಟೆಂಪ್ಟ್ ಮಾಡೋದ್ರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದ್ರೆ ಕಂಪ್ಲೀಟೆಡ್ ಸುಸೈಡ್ ಅನ್ನ ನೋಡೋದಾದ್ರೆ ಅದು ಪುರುಷರ ಪ್ರಮಾಣ ಜಾಸ್ತಿ ಇದೆ ಅಂತ ಡೇಟಾಗಳು ಹೇಳ್ತಿರುವಂಥದ್ದು. ಇವುಗಳ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲ ಏನೋ ಪ್ರಯತ್ನ ಮಾಡಿದ್ರೆ ಇಂತಹ ಅಮೂಲ್ಯವಾದಂತಹ ಜೀವಗಳನ್ನು ನಾವು ಕಾಪಾಡಬಹುದು. ನಮ್ಮ ಸಮಾಜದಲ್ಲಿ ಇಂದು ಕೂಡ ಕೆಲವೊಂದು ಮಿತ್ಸ್, ಅಪನಂಬಿಕೆಗಳು ಇದಾವೆ ನಮ್ಮ ಸಮಾಜದಲ್ಲಿ ಈ ಸುಸೈಡ್ಗೆ ಸಂಬಂಧಪಟ್ಟ ಹಾಗೆ. ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ಸುಸೈಡ್ ಅಂತ ತಲೆಯಲ್ಲಿ ಆತ ಸಾಯ್ಬೇಕು ಅಂತ ಅನಿಸಿದ್ರೆ ಆತನನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆತ ಸತ್ತೇ ಸಾಯ್ತಾನೆ, ಅವನನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಇದೊಂದು ಮೊದಲ ಏನೋ ಮಿತ್ಸ್ ಇರುವಂತದ್ದು ನಮ್ಮ ಸಮಾಜದಲ್ಲಿ. ಖಂಡಿತವಾಗಿ ನಾವು ಸುಸೈಡ್ ಅನ್ನ ಪ್ರಿವೆಂಟ್ ಮಾಡಬಹುದು. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಯಾವುದೇ ವಾರ್ನಿಂಗ್ ಸೈನ್ಸ್ ಇಲ್ಲದೆ ಆತ್ಮಹತ್ಯೆ ಮಾಡ್ಕೊಡ್ತಾರೆ, ಯಾವುದೇ ಕ್ಲೂ ಕೊಡೋದಿಲ್ಲ ಅಂತ. ನೋ, ದೇರ್ ವಿಲ್ ಬಿ ಮಲ್ಟಿಪಲ್ ಕ್ಲೂಸ್, ಲೈಕ್ ದ ವರ್ಬಲ್ ಕ್ಲೂಸ್. ತುಂಬಾ ಜನ ಸಾಯೋಕ್ಕಿಂತ ಮೊದಲು ಇಂಡೈರೆಕ್ಟ್ ದೇ ವಿಲ್ ಟೆಲ್, ಓಕೆ ಸೊ ನನಗಿನ್ನು ಲೈಫ್ ಅಲ್ಲಿ ಹೋಪ್ ಇಲ್ಲ, ನನ್ನೆಲ್ಲ ಮುಗಿಯಿತು. ಅಥವಾ ಕೆಲವೊಮ್ಮೆ ಬಿಹೇವಿಯರಲ್ ಕ್ಲೂಸ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಅವರ ವರ್ತನೆಯಲ್ಲಿ ಗೊತ್ತಾಗ್ತದೆ ಏನಪ್ಪಾ ಅಂತ ಹೇಳಿದ್ರೆ, ಅವರಷ್ಟಕ್ಕೆ ಏಕಾಂಗಿ ತನದಲ್ಲಿ ಇರುವಂತದ್ದು, ಯಾರ ಜೊತೆ ಮಿಂಗಲ್ ಆಗದೆ ಇರುವಂತದ್ದು, ಈ ತರ ಬಿಹೇವಿಯರಲ್ ಕ್ಲೂಸ್. ಸೊ ಇದನ್ನೆಲ್ಲ ನೋಡಿದ್ರೆ ಯೆಸ್, ವಿ ಕ್ಯಾನ್, ಇದನ್ನ ಅಬ್ಸರ್ವ್ ಮಾಡಿದ್ರೆ ನಾವು ವಿ ಕ್ಯಾನ್ ಐಡೆಂಟಿಫೈ, ವಿ ಕ್ಯಾನ್ ಪ್ರಿವೆಂಟ್ ದೆಮ್ ಫ್ರಮ್ ಕಮಿಟಿಂಗ್ ಸುಸೈಡ್. ಅದಲ್ಲದೆ ನಮ್ಮ ಸಮಾಜದಲ್ಲಿ ಮತ್ತೊಂದು ಅಪನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ, ಟಾಕಿಂಗ್ ಅಬೌಟ್ ಸುಸೈಡ್, ಅಂದ್ರೆ ನಾವು ಸುಸೈಡ್ ಬಗ್ಗೆ ಜಾಸ್ತಿ ಮಾತಾಡಿದಷ್ಟು ನಾವು ಜನಗಳಿಗೆ ತಪ್ಪು ಸಂದೇಶ ಕೊಡ್ತೀವಿ, ಅವರಿಗೆ ಅದು ಅಟೆಂಪ್ಟ್ ಆಗುತ್ತೆ ಜಾಸ್ತಿ ಸುಸೈಡ್ ಮಾಡ್ಲಿಕ್ಕೆ, ಅದು ಇನ್ನೂ ಹುರುಪನ್ನು ಕೊಡ್ತದೆ ಅಂತ. ಅದು ಸುಳ್ಳು. ಆಕ್ಚುಲಿ ನಾವು ಸುಸೈಡ್ ಬಗ್ಗೆ ಮಾತಾಡಿದಷ್ಟು ಜನರಲ್ಲಿ ಅವೇರ್ನೆಸ್ ಬರ್ತದೆ, ಅವರಿಗೆ ಗೊತ್ತಾಗ್ತದೆ ಡ್ಯೂರಿಂಗ್ ಕ್ರೈಸಿಸ್ ನನಗೇನಾದರೂ ಸಮಸ್ಯೆ ಬಂದಾಗ ನಾನು ಎಲ್ಲಿ ಹೋಗ್ಬೇಕು, ಯಾರ ಜೊತೆ ಮಾತಾಡಬೇಕು. ಹಾಗಾಗಿ ಸುಸೈಡ್ ಬಗ್ಗೆ ಮಾತಾಡೋದ್ರಲ್ಲಿ ಏನೋ ತಪ್ಪಿಲ್ಲ, ನಾವು ಆದಷ್ಟು ಅವೇರ್ನೆಸ್ ಅನ್ನ ಕೊಡುವಂಥದ್ದನ್ನ ನಾವು ಮಾಡಬೇಕು. ಅದಲ್ಲದೆ ಮತ್ತೆ ಕೆಲವು ಅಪನಂಬಿಕೆಗಳು ಅಂತ ಹೇಳಿದ್ರೆ, ಕೇವಲ ಮಾನಸಿಕ ಕಾಯಿಲೆದವರು ಮಾತ್ರ ಏನೋ ಸುಸೈಡ್ಗೆ ಪ್ರಯತ್ನ ಪಡ್ತಾರೆ ಅಥವಾ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತ ಖಂಡಿತ ಇಲ್ಲ. ಏನೋ ಎಲ್ಲರೂ ಮಾನಸಿಕ ಕಾಯಿಲೆ ಇದ್ದವರೇ ಸುಸೈಡ್ ಮಾಡಬೇಕಾಗಿಲ್ಲ, ವಿದೌಟ್ ಮೆಂಟಲ್ ಇಲ್ನೆಸ್ ಕೂಡ ನಾವು ತುಂಬಾ ಸಲ ನೋಡಿದ್ದೀವಿ ನಮ್ಮ ಸಮಾಜದಲ್ಲಿ. ಹಾಗಾಗಿ ಮಾನಸಿಕ ಕಾಯಿಲೆ ಒಂದೇ ಕಾರಣ ಆಗಿರೋದಿಲ್ಲ. ಅದಲ್ಲದೆ ಮತ್ತೊಂದು ಮುಖ್ಯವಾದ ಅಪನಂಬಿಕೆ ನಮ್ಮ ಸಮಾಜದಲ್ಲಿ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಸುಸೈಡ್ ಇಸ್ ಅ ಜೆನೆಟಿಕ್ ಅಂತ. ಅಂದ್ರೆ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸುಸೈಡ್ ಮಾಡ್ಕೊಂಡಿದ್ರೆ ಉಳಿದವರಿಗೂ ಅದರ ಏನೋ ಜೆನೆಟಿಕ್ ಲೋಡ್ ಅನ್ನೋದು ಖಂಡಿತ ಹಾಗೆ ಆಗ್ತದೆ. ಅವರು ಕೂಡ ವಂಶ ಪಾರಂಪರ್ಯವಾಗಿ ಏನೋ
ಆತ್ಮಹತ್ಯೆ ಮಾಡ್ಕೊಳ್ಳುವ ಸಾಧ್ಯತೆ ಇದೆ ಅಂತ. ಖಂಡಿತ ಅದು ಸುಳ್ಳು. ಸೊ ಒಳ್ಳೆ ಎನ್ವಿರಾನ್ಮೆಂಟ್, ಒಳ್ಳೆ ಕೋಪಿಂಗ್ ಸ್ಕಿಲ್ಸ್ ಇದ್ದಾಗ ಖಂಡಿತವಾಗ್ಲೂ ನಾವು ಸೂಸೈಡ್ ಅನ್ನ ಪ್ರಿವೆಂಟ್ ಮಾಡಬಹುದು, ಅದು ಜೆನೆಟಿಕ್ ಅಂದಾಗಿ ಬರುವಂತದ್ದು ಅಲ್ಲ. ಸೊ ಹಾಗಾದ್ರೆ ಈ ಸೂಸೈಡ್ ಅನ್ನು ಪಿಡುಗು ಮತ್ತು ಸಮಸ್ಯೆಗೆ ಏನು ಅತಿ ಮುಖ್ಯವಾದ ಕಾರಣ ಅಥವಾ ವಲ್ನರಬಲ್ ಫ್ಯಾಕ್ಟರ್ಸ್ ಗಳು ಏನಪ್ಪ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೆಲವೊಂದು ಅಂಶಗಳು ಇರ್ತವೆ. ಮುಖ್ಯವಾಗಿ ಏಜ್ ಫ್ಯಾಕ್ಟರ್ಸ್ ನೋಡೋದಾದ್ರೆ, ಸಾಮಾನ್ಯವಾಗಿ ನಾವು ಹೇಳುವಂಥದ್ದು ಎಲ್ಲರೂ ಸೂಸೈಡ್ಗೆ ರಿಸ್ಕ್ ಇದ್ದೇ ಇರ್ತದೆ. ಬಟ್ ಅತಿ ಮುಖ್ಯ, ಅತಿ ಏನೋ ಮೋರ್ ವಲ್ನರಬಲ್ ಯಾರಪ್ಪ ಅಂತ ಹೇಳಿದ್ರೆ, ಸೊ ಮೇನ್ಲಿ ಇದು ಇಂಡಿವಿಜುವಲ್ಸ್ ವಿತ್ ಸೆಕೆಂಡ್ ಟು ಥರ್ಡ್ ಡಿಕೇಡ್ಸ್, ಅಂದ್ರೆ 20-30 ಆ ವಯಸ್ಸಿನ ಆಸುಪಾಸವರು, ಜೊತೆಗೆ ಸೀನಿಯರ್ ಸಿಟಿಸನ್ಸ್ ಅಬೌವ್ 60. ನಿಮಗೆ ಗೊತ್ತೇ ಇದೆ 20-30 ಆ ಏಜ್ ಗ್ರೂಪಲ್ಲಿ ಎಲ್ರಿಗೂ ಅದೊಂದು ಸ್ಟ್ರೆಸ್ಫುಲ್ ಏನೋ ಡಿಕೇಡ್. ನಾವು ಕೆಲಸ ಮಾಡುವಂಥದ್ದು ಅಥವಾ ಎಜುಕೇಷನ್ ಅನ್ನು ಕಂಪ್ಲೀಟ್ ಮಾಡುವಂಥದ್ದು, PGs, ಹೈಯರ್ ಎಜುಕೇಷನ್, ಅದಕ್ಕೋಸ್ಕರ ನಾವು ಬೇರೆ ಊರಿಗೆ ಹೋಗ್ತೀವಿ, ಜಾಬ್ ಅನ್ನು ಸಿಗೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ, ಹೊಸ ಎನ್ವಿರಾನ್ಮೆಂಟ್ಗೆ ನಾವು ಅಡ್ಜಸ್ಟ್ ಆಗುವಂಥದ್ದು, ಆ ಸಂದರ್ಭದಲ್ಲಿ ತುಂಬ ಜನ ಮದುವೆ ಆಗುವಂಥದ್ದು ಕೂಡ ಇರುತ್ತದೆ. ಸೊ ಇವೆಲ್ಲವೂ ಕೈಂಡ್ ಆಫ್ ಸ್ಟ್ರೆಸ್ಫುಲ್ ಫಾರ್ ಎವ್ರಿವನ್. ಸೊ ಇದೊಂದು ಈ ಏಜ್ ಅನ್ನ ಸ್ಟ್ರೆಸ್ಫುಲ್ ಏನೋ ಡಿಕೇಡ್ ಅಂತ ಹೇಳುವಂಥದ್ದು, ಇದೊಂದು ವಲ್ನರೇಬಲ್. ಆದರೆ ಮತ್ತೊಂದು ಓಲ್ಡರ್ ಏಜ್ ಅಬೌವ್ 60 ಗೊತ್ತೇ ಇರ್ತದೆ, ಅಬೌವ್ 60 ಆದ ನಂತರ ಏನಾಗ್ತದೆ, ಅವ್ರದೇ ಆದಂತಹ ನೆಟ್ವರ್ಕ್ಗಳು, ಸೋಷಿಯಲ್ ನೆಟ್ವರ್ಕ್ಗಳು ಕಡಿಮೆ ಆಗ್ತದೆ, ಕೆಲಸದಲ್ಲಿ ರಿಟೈರ್ಮೆಂಟ್, ಅವರಿಗೆ ಅವರದೇ ಆದಂತಹ ಕೆಲವೊಂದು ಶಾರೀರಿಕ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇರ್ತವೆ, ಇದು ಕೂಡ ಒಂದು ಏನೋ ಕಾಸ್ ಆಗ್ಬೋದು, ರಿಸ್ಕ್ ಫ್ಯಾಕ್ಟರ್ ಅನಿಸ್ಬಹುದು. ಅದಲ್ಲದೆ ಇಂಡಿವಿಜುವಲ್ಸ್ ವಿತ್ ಎನಿ ಕ್ರೋನಿಕ್ ಏನೋ ಸಿವಿಯರ್ ಮೆಡಿಕಲ್ ಇಲ್ನೆಸ್, ಸೊ ಯಾರಲ್ಲಿ ದೀರ್ಘಕಾಲೀನ ಹಾಗೂ ಸಿವಿಯರ್ ಮೆಡಿಕಲ್ ಪ್ರಾಬ್ಲಮ್ಸ್ ಅದು ಯಾವುದೇ ಆಗಿರ್ಬೋದು, ಸೊ ಅವರು ಈ ಆತ್ಮಹತ್ಯೆಗೆ ದೇರ್ ಆಟ್ ರಿಸ್ಕ್ ಅಂತ ಹೇಳ್ಬೋದು. ಕೇವಲ ಮೆಡಿಕಲ್ ಪ್ರಾಬ್ಲಮ್ಸ್ ಅಲ್ಲ, ಕೆಲವೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಕೂಡ ಏನೋ ಆತ್ಮಹತ್ಯೆಗೆ ಏನೋ ದಾರಿ ಮಾಡಿ ಕೊಡ್ಬೋದು. ಉದಾಹರಣೆಗೆ ಹ್ಯಾವಿಂಗ್ ಎ ಡಿಪ್ರೆಷನ್, ನಾವು ಮೂಡ್ ಡಿಸಾರ್ಡರ್ ಅಂತ ಕರಿತೀವಿ, ಹ್ಯಾವಿಂಗ್ ಎ ಡಿಪ್ರೆಸಿವ್ ಸಿಂಪ್ಟಮ್ಸ್. ಓಕೆ, ಎಸ್ಪೆಷಲಿ ಏನಾಗ್ತದೆ ಡಿಪ್ರೆಷನ್ನಲ್ಲಿ, ಅವರಿಗೆ ಡಿಪ್ರೆಸಿವ್ ಕಾಗ್ನಿಷನ್ಸ್ ಅಂದ್ರೆ ಹೋಪ್ಲೆಸ್ನೆಸ್, ನನಗೆ ಭವಿಷ್ಯ ಇಲ್ಲ ಅಂತ ಅನ್ಸೋದು, ನಾನು ಮನೆಯವರಿಗೆ ಭಾರ ಅಂತ ಆಗಿದ್ದೀನಿ ಅಂತ ಅನ್ಸೋದು, ಅಥವಾ ಅವರಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ನನಗೆ ಯಾರು ಸಹಾಯ ಮಾಡುವವರು ಇಲ್ಲ ಅಂತ. ಈ ತರ ಡಿಪ್ರೆಸಿವ್ ಕಾಗ್ನಿಷನ್ಸ್ ಇಂದಾಗಿ, ಆಲೋಚನೆಯಿಂದಾಗಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಒಳಗಾಗಬಹುದು, ಪ್ರಯತ್ನ ಪಡಬಹುದು. ಸೊ ಅದಲ್ಲದೆ ಮಾನಸಿಕ ಕಾಯಿಲೆ ಬಗ್ಗೆ ಮಾತಾಡೋದಾದ್ರೆ, ಕೆಲವೊಂದು ಸ್ಕಿಜೋಫ್ರೆನಿಯಾ ಅಂತ ಹೇಳ್ತೀವಿ, ಬಿಕಾಸ್ ಆಫ್ ದರ್ ಇಲ್ಲೇ ಸಿಂಪ್ಟಮ್ಸ್ ಇಂದಾಗಿ ಅವರು ಪ್ರಯತ್ನವನ್ನ ಮಾಡಬಹುದು. ಅದಲ್ಲದೆ ಪರ್ಸನಾಲಿಟಿ ಡಿಸಾರ್ಡರ್ ಅಂದ್ರೆ ವ್ಯಕ್ತಿತ್ವದಲ್ಲಿ ಕೆಲವೊಂದ್ಸಲ ಏನೋ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಡಿಸಾರ್ಡರ್ಸ್ಗಳು, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ನಾವು ಹೇಳುವಂಥದ್ದು. ಅಲ್ಲಿ ಏನಾಗ್ತದೆ, ಅವರಿಗೆ ಇಂಪಲ್ಸಿವ್ ಡಿಸಿ ಅಂದ್ರೆ ಡಿಸಿಷನ್ಸ್ ಅನ್ನ ಬೇಗನೆ ತಗೊಳ್ತಾರೆ, ಸೊ ಎಲ್ಲಿ ಪೇಷನ್ಸ್ ಇರೋದಿಲ್ಲ, ಯಾವುದೇನೋ ಹೇಳಿದ ತಕ್ಷಣ ಅವರಿಗೆ ತುಂಬಾ ಮನಸ್ಸಿಗೆ ನೋವಾಗಿ ಅದು ಕೂಡ ಏನೋ ಸುಸೈಡ್ಗೆ ದಾರಿ ಮಾಡಿ ಕೊಡಬಹುದು. ಅದಲ್ಲದೆ ಮುಖ್ಯವಾಗಿ ಸುಸೈಡ್ ಹಾಗೂ ಮೆಂಟಲ್ ಇಲ್ನೆಸ್ ಅಸೋಸಿಯೇಷನ್ ನೋಡೋದಾದ್ರೆ ಸಬ್ಸ್ಟೆನ್ಸ್ ಯೂಸ್, ಸೊ ಅಮಲು ಪದಾರ್ಥ ಸೇವನೆ, ನಮ್ಮ ಸಮಾಜದಲ್ಲಿ ಅದ್ರ ಬಗ್ಗೆ ಕೆಲವೊಂದು ಅಪನಂಬಿಕೆಗಳು, ಅಂದ್ರೆ ಮನಸ್ಸಿಗೆ ಬೇಸರ ಆದಾಗ ಅಥವಾ ಏನೋ ನೆಗೆಟಿವ್ ಥಾಟ್ಸ್ ಬಂತು, ಸ್ವಲ್ಪ ಆಲ್ಕೋಹಾಲ್ ತಗೊಂಡ್ರೆ ನಮ್ಮ ಸುಸೈಡಲ್ ಥಾಟ್ಸ್ ಅಥವಾ ಮನಸ್ಸಿಗೆ ಬೇಸರ ಕಡಿಮೆ ಆಗ್ತದ ಅನ್ನೋ ಮನೋಭಾವ ಇದೆ ನಮ್ಮ ತುಂಬಾ ಸಮಾಜದಲ್ಲಿ, ಜನಸಾಮಾನ್ಯರಲ್ಲಿ. ಖಂಡಿತ ಅಲ್ಲ, ಅಮಲು ಪದಾರ್ಥ ಅಥವಾ ಆಲ್ಕೋಹಾಲ್, ಯಾವುದೇ ಮಾದಕ ವ್ಯಸನ ಡಿಪ್ರೆಷನ್ ಅಥವಾ ಡಿಪ್ರೆಸಿವ್ ಥಾಟ್ಸ್ ಅನ್ನ ಕಡಿಮೆ ಮಾಡೋದಿಲ್ಲ, ಅದ ಬದಲು ಜಾಸ್ತಿ ಮಾಡ್ತವೆ. ಯಾಕಂದ್ರೆ ಮೋಸ್ಟ್ ಆಫ್ ದೀಸ್ ಏನೋ ಡ್ರಗ್ಸ್ ಆರ್ ಸಬ್ಸ್ಟೆನ್ಸ್ ಯೂಸಸ್ ಆರ್ ಡಿಪ್ರೆಸನ್ಸ್, ಅಂದ್ರೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಅದು ಆದಷ್ಟು ಜಾಸ್ತಿ ಮಾಡ್ತದೆ, ಅಂದ್ರೆ ಮನಸ್ಸಿಗೆ ಬೇಸರ ಆಗಿದ್ರೆ ಅದನ್ನ ಜಾಸ್ತಿ ಮಾಡುವಂತಹ ಏನೋ ಸಂದರ್ಭ ಜಾಸ್ತಿ ಇರ್ತದೆ. ಹಾಗಾಗಿ ಸಬ್ಸ್ಟೆನ್ಸ್ ಯೂಸ್ ಒಳ್ಳೇದಲ್ಲ, ಸಬ್ಸ್ಟೆನ್ಸ್ ಯೂಸ್ಗೂ ಸೊಸೈಟಿಗೂ ಅಸೋಸಿಯೇಷನ್ ಇದೆ. ಸೊ ಇದು ಮಾನಸಿಕ ರೋಗವಾಗಿ ನೋಡಿದ್ರೆ. ಅದಲ್ಲದೆ ಇನ್ನು ಕೆಲವರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸ್ಟ್ರೆಸ್ಫುಲ್ ಇವೆಂಟ್. ಓಕೆ, ಸೊ ಸ್ಟ್ರೆಸ್ಫುಲ್ ಇವೆಂಟ್ ಅಂದ್ರೆ ಯಾರಾದರೂ ಒಂದು ಯಾವುದೇ ಒಂದು ಈವೆಂಟ್ ನಡೆಯಿತು, ಒಂದು ಅತಿ ಸಿವಿಯರ್ ಪ್ರಾಬ್ಲಮ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಯಾರದೋ ಡೆತ್ ಆಯಿತು ಅಥವಾ ಬ್ರೇಕಪ್ ಆಯಿತು, ಜಾಬ್ ಅನ್ನು ಕಳ್ಕೊಂಡ್ಬಿಟ್ರು, ಸೊ ಇದೆಲ್ಲವೂ ಲೈಫ್ ಇವೆಂಟ್, ನಮ್ಮ ಜೀವನದಲ್ಲಿ ದೊಡ್ಡ ಈವೆಂಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಈ ತರದ ಲೈಫ್ ಇವೆಂಟ್ಗಳು ನಡೆದಾಗ ಆ ವ್ಯಕ್ತಿಗಳು ಆತ್ಮಹತ್ಯೆಯನ್ನು ಮಾಡುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಬಗ್ಗೆ ತುಂಬಾನೇ ಎಕ್ಸಾಂಪಲ್ಸ್ಗಳನ್ನು ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ, ದಿನಪತ್ರಿಕೆಗಳಲ್ಲಿ ಓದ್ತೀವಿ. ಸೊ ಲೈಫ್ ಇವೆಂಟ್ಸ್ ಆಲ್ಸೋ ಯುನೋ ಹ್ಯಾಸ್ ಅ ಯುನೋ ವಲ್ನರಬಲ್ ಫ್ಯಾಕ್ಟರ್. ಅದಲ್ಲದೆ ಮತ್ತೆ ಇರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಹ್ಯಾವಿಂಗ್ ಅ ಪ್ರೀವಿಯಸ್ ಅಟೆಂಪ್ಟ್. ಯಾರು ಪಾಸ್ಟ್ ಅಲ್ಲಿ ಸೂಸೈಡ್ಗೆ ಅಟೆಂಪ್ಟ್ ಮಾಡಿರ್ತಾರೋ ದೇ ಆರ್ ಅಟ್ ರಿಸ್ಕ್. ಓಕೆ, ಸೊ
ಕೆಲವರಲ್ಲಿ ಇದೊಂದು ಅಪನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಯಾರು ಸುಸೈಡ್ ಅನ್ನ ಅಟೆಂಪ್ಟ್ ಮಾಡಿರ್ತಾರೋ ಅವ್ರು ಖಂಡಿತ ಮಾಡೋದಿಲ್ಲ ಅಂತ. ಖಂಡಿತ ಸುಳ್ಳು ಅದು. ಯಾರು ಅಟೆಂಪ್ಟ್ ಮಾಡಿರ್ತಾರೋ ಡೈರೆಕ್ಟ್ ರಿಸ್ಕ್. ಓಕೆ, ಪುನೊಮ್ಮೆ ಮಾಡುವಂತಹ ಸಾಧ್ಯತೆ ಅವರಲ್ಲಿ ಜಾಸ್ತಿ ಇರುತ್ತದೆ. ಹಾಗಾಗಿ ಅವರ ಬಗ್ಗೆ ನಾವು ನಿಗಾ ಇರಿಸುವಂಥದ್ದು ಒಳ್ಳೆಯದು. ಕೊನೆಯ ಮುಖ್ಯ ಏನೋ ಫ್ಯಾಕ್ಟರ್ಸ್ ಏನಪ್ಪ ಅಂತ ಹೇಳಿದ್ರೆ, ಇಂಡಿವಿಜುವಲ್ಸ್ ವಿತ್ ಪುವರ್ ಸೋಷಿಯಲ್ ಸಪೋರ್ಟ್. ಅಂದರೆ ಕೆಲವರಿಗೆ ಮೇ ಬಿ ಬಿಕಾಸ್ ಆಫ್ ದ ಪರ್ಸನಾಲಿಟಿ ಅಥವಾ ಬೇರೆ ಕಾರಣದಿಂದಾಗಿ ಅವರ ಸಪೋರ್ಟ್ ಸಿಸ್ಟಮ್ ಅಂದರೆ ಒಳ್ಳೆ ಫ್ರೆಂಡ್ಸ್ ಇರೋದಿಲ್ಲ, ಅಥವಾ ಏನಾದರೂ ಸಮಸ್ಯೆಗಳು ಬಂದಾಗ ಹೇಳಿಕೊಳ್ಳಿಕ್ಕೆ ಜನ ಇರೋದಿಲ್ಲ. ಸೊ ಹಾಗಾಗಿ ಏನಾಗ್ತದೆ, ಅದು ಕೂಡ ಒಂದು ವಲ್ನರಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಕೆಲವರಿಗೆ ಫ್ಯಾಮಿಲಿ ಮೆಂಬರ್ಸ್ ಇಂದ ಸಪೋರ್ಟ್ ಇರೋದಿಲ್ಲ, ಫ್ರೆಂಡ್ಸ್ ಇರೋದಿಲ್ಲ, ಇವೆಲ್ಲವೂ ಏನೋ ಹ್ಯಾವಿಂಗ್ ಅ ಪುವರ್ ಸೋಷಿಯಲ್ ಸಪೋರ್ಟ್ ಅಂತ ನಾವು ಹೇಳುವಂಥದ್ದು. ಅದು ಕೂಡ ಈ ಸೂಸೈಡ್ ಅನ್ನೋದಕ್ಕೆ ಕಾರಣ ಮಾಡಿಕೊಳ್ಬಹುದು. ಸೊ ಹಾಗಾಗಿ ಸೂಸೈಡ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದ? ಖಂಡಿತವಾಗ್ಲೂ ಸೂಸೈಡ್ ಅನ್ನ ವಿ ಕ್ಯಾನ್ ಪ್ರಿವೆಂಟ್ ಇಟ್. ಓಕೆ, ಸೊ ಎಲ್ರಿಗೂ ತಿಳುವ ಹಾಗೆ ಸೂಸೈಡಲ್ ಥಾಟ್ಸ್ ಅದು ಎಲ್ರಿಗೂ ಬಂದೇ ಬರ್ತದೆ. ಲೈಫ್ ಏನೋ ಲೈಫ್ ಟೈಮ್ ಅಲ್ಲಿ ಒಮ್ಮೆ ಆದ್ರೂ ಎಲ್ರಿಗೂ ಯಾಕಪ್ಪ ಈ ಜೀವನ ಸಾಕು ಅಂತ ಬಂದೇ ಬರ್ತದೆ. ಸೊ ಹಾಗಂತ ಎಲ್ರಿಗೂ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಟ್ಸ್ ಜಸ್ಟ್ ಅ ಮೂಮೆಂಟ್. ಆ ಒಂದು ಕ್ಷಣದಲ್ಲಿ ನಮಗೆ ಈ ತರ ಸೂಸೈಡಲ್ ಥಾಟ್ಸ್ ಬರುವಂತದ್ದು ಸಾಧ್ಯ, ಬಂದೇ ಬರ್ತದೆ. ಅದನ್ನ ಪ್ರಿವೆಂಟ್ ಮಾಡುವಂತದ್ದು ಖಂಡಿತ ಸಾಧ್ಯ ಇದೆ. ತುಂಬಾ ಜನ ನಮ್ಮ ಕ್ಲಿನಿಕ್ ಬರುವಂತಹ ಪೇಷಂಟ್ಸ್ ಗಳು ಅಟೆಂಪ್ಟೆಡ್ ಫಾರ್ ಸೂಸೈಡ್. ಸೊ ಬಂದು ಹೇಳ್ತಾರೆ, ಸರ್ ನನಗೆ ಆ ಕ್ಷಣದಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಗಿಲ್ಟ್, ನಾನು ಯಾಕೆ ಈ ತರ ಮಾಡಬಾರ್ದಿತ್ತು, ಬಟ್ ಆ ಕ್ಷಣದಲ್ಲಿ ನನಗೆ ಏನ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ ಅಂತ. ಸೊ ಹಾಗಾಗಿ ವಿ ಕ್ಯಾನ್ ಪ್ರಿವೆಂಟ್ ದ ಸೂಸೈಡ್. ಸೊ ಹಾಗಾದ್ರೆ ಸೂಸೈಡ್ ಪ್ರಿವೆಂಟ್ ಮಾಡೋದು ಹೇಗೆ? ವಿ ಆಲ್ ಹ್ಯಾವ್ ಟು ವರ್ಕ್ ಟುಗೆದರ್. ಅಂದ್ರೆ ಅದೊಬ್ಬರಿಂದ ಸಾಧ್ಯ ಇಲ್ಲ, ನಾನು ಮೊದಲೇ ಹೇಳಿದ ಹಾಗೆ. ಸೊ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಮುಖ್ಯವಾಗಿ ಇಂಡಿವಿಜುವಲಿ ಪರ್ಸನಲ್ ಆಗಿ ನೋಡೋದಾದ್ರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫೇಲ್ಯೂರ್ಸ್. ಓಕೆ, ಮುಖ್ಯವಾಗಿ ನಾನು ಹೇಳಿದೆ ಲೈಫ್ ಇವೆಂಟ್ಸ್ ಅಲ್ಲಿ. ಸೊ ನಂದೆಲ್ಲ ಮುಗಿಯಿತು, ನನಗೆ ನಾನು ಎಕ್ಸಾಮ್ ಅಲ್ಲಿ ಫೈಲ್ ಆಗಿಬಿಟ್ಟೆ ಅಥವಾ ಏನೋ ಒಂದು ಆಯ್ತು, ಇಲ್ಲಿಗೆ ನನ್ನ ಲೈಫ್ ಮುಗಿಯಿತು, ಖಂಡಿತ ಇಲ್ಲ. ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫೇಲ್ಯೂರ್ಸ್ ಅಂಡ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ಓಕೆ, ಸೊ ಯಾವಾಗ ತನ್ನ ಸೋಲನ್ನು ತಾನು ಒಪ್ಕೊಳ್ತಾನೋ, ಖಂಡಿತವಾಗ್ಲೂ ನಾನು ನನ್ನ ಮುಂದಿನ ಗೆಲುವು ನನ್ನದಾಗಿರ್ತದೆ. ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಖಂಡಿತ ಆ ಒಂದು ಏನೋ ಕೆಲಸ ಮಾಡಬೇಕಿತ್ತು ಅದನ್ನ ನಾನು ಖಂಡಿತ ಮಾಡೇ ಮಾಡ್ತೇನೆ ಅನ್ನೋ ಒಂದು ಏನೋ ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ವಿ ಕ್ಯಾನ್ ಏನೋ ಈ ಆತ್ಮಹತ್ಯಾ ಆಲೋಚನೆಯನ್ನ ನಾವು ದೂರ ಮಾಡ್ಕೋಬಹುದು. ಸೇಮ್ ಟೈಮ್ ಯು ಹ್ಯಾವ್ ಟು ಲರ್ನ್ ಫ್ರಮ್ ದ ಮಿಸ್ಟೇಕ್ಸ್. ಏನೆಲ್ಲ ಪ್ರಾಬ್ಲಮ್ ಆಗಿದೆ, ಸಮಸ್ಯೆ ಆಗಿದೆ, ಯು ಹ್ಯಾವ್ ಟು ಲರ್ನ್ ಫ್ರಮ್ ಇಟ್. ದಟ್ಸ್ ಅ ಪ್ರೈಮರಿ ಥಿಂಗ್. ಸೆಕೆಂಡ್ ಥಿಂಗ್ ಈಸ್ ಲುಕಿಂಗ್ ಫಾರ್ ಅ ವಾರ್ನಿಂಗ್ ಸೈನ್ಸ್. ಅದು ಸೆಲ್ಫ್ ಆಗಿರ್ಬೋದು, ಏನೋ ಮನಸ್ಸಿಗೆ ಬೇಸರ ಆಗ್ತಿದೆ ಅಥವಾ ಏನೋ ಥಾಟ್ಸ್ಗಳು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ಅಥವಾ ಏನೋ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ರಿಲೇಟಿವ್ಸ್ ನಮ್ಮಲ್ಲಿ ಬಂದು ಹೇಳ್ತಾರೆ ಏನೋ ಸೂಸೈಡಲ್ ವಾರ್ನಿಂಗ್ ಸೈನ್ಸ್ ಅಂತ. ನಾನು ಯಾವಾಗಲೂ ಹೇಳಿದೆ, ಇದರ ವರ್ಬಲ್ ಆರ್ ಅವ್ರು ನೋಡ್ಲಿಕ್ಕೆ ಏನೋ ಸ್ವಲ್ಪ ಏಕಾಂತವನ್ನು ಬಯಸ್ತಾ ಇದ್ದಾರೆ, ಯಾರ ಜೊತೆ ಮಾತಾಡ್ತಿಲ್ಲ. ವಾಟ್ ವಿ ಕ್ಯಾನ್ ಡೂ ಈಸ್ ವಿ ಕ್ಯಾನ್ ಆಫರ್ ಅವರ್ ಹೆಲ್ಪ್. ಅವ್ರ ಜೊತೆ ಹೋಗಿ ಮಾತಾಡುವಂಥದ್ದು, ಅವ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಓಕೆ, ಸೊ ಬಹುಶಃ ಅವ್ರ ಜೊತೆ ಪರ್ಮಿಷನ್ ಕೇಳಬೇಕಾಗಿಲ್ಲ, ಏನೋ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ. ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅವರನ್ನ ಏನೋ ಅವರು ಕ್ರೈಸಿಸ್ ಅಲ್ಲಿ ಇರಬೇಕಾದ್ರೆ ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ವಿ ಕ್ಯಾನ್ ಗೋ, ವಿ ಕ್ಯಾನ್ ಸ್ಪೀಕ್ ಟು ದೆಮ್. ಸೊ ಅವರ ಏನು ಸಮಸ್ಯೆ ಆಗ್ತಿದೆ, ಬಹುಶಃ ಅರೌಂಡ್ 90% ಆಫ್ ದಿ ಪ್ರಾಬ್ಲಮ್ಸ್. ಅಂದರೆ ನಾವು ಅವ್ರ ಜೊತೆ ಅವರ ಪ್ರಾಬ್ಲಮ್ ಅನ್ನು ಕೇಳೋದ್ರಿಂದ, ಜಸ್ಟ್ ನೋ ಬೈ ಲಿಸನಿಂಗ್, ಅವರ 90% ಪ್ರಾಬ್ಲಮ್ಸ್ ಅನ್ನು ನಾವು ಕಡಿಮೆ ಮಾಡ್ಬೋದು. ಸೊ ವಿ ಶುಡ್ ಲುಕ್ ಫಾರ್ ದಿ ವಾರ್ನಿಂಗ್ ಸೈನ್ಸ್ ಆ್ಯಂಡ್ ವಿ ಹ್ಯಾವ್ ಟು ಆಫರ್ ಅವರ್ ಹೆಲ್ಪ್ ಟು ಅದರ್ಸ್. ದಟ್ ಇಸ್ ದ ಯುನೋ ಸೆಕೆಂಡ್ ಪಾಯಿಂಟ್. ದ ಥರ್ಡ್ ಪಾಯಿಂಟ್ ಇರುವಂಥದ್ದು, ಅದು ವೈಯಕ್ತಿಕವಾಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ಗಳಿಗೆ ನಾವು ಸಜೆಷನ್ ಮಾಡಬೇಕಾದ್ರೆ ಹೇಳುವಂಥದ್ದು, ಎನ್ಹ್ಯಾನ್ಸಿಂಗ್ ಅವರ್ ಸಪೋರ್ಟ್ ಸಿಸ್ಟಮ್. ಅಂದರೆ ನಾನು ಗೊತ್ತಿದೆ ನಾವೆಲ್ಲ ಏನೋ ಸಮಾಜದಲ್ಲಿ ಇರುವಂಥವರು, ನಮಗೆ ಸೋಷಿಯಲ್ ಸಪೋರ್ಟ್ ಅಂದರೆ ಅದು ಸಪೋರ್ಟ್ ಫ್ರಮ್ ದ ಫ್ರೆಂಡ್ಸ್, ಫ್ರಮ್ ದ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಸಂಘ ಸಂಸ್ಥೆಗಳ ಏನೋ ಸಹಕಾರ ಅತಿ ಅಗತ್ಯ. ಸೊ ಹಾಗಾಗಿ ಯಾವಾಗ ಒಬ್ಬ ವ್ಯಕ್ತಿಗೆ ಈ ಥರ ಸಹಕಾರ ಇರ್ತದೋ ಅಥವಾ ಫ್ರೆಂಡ್ಸ್ಗಳ ಏನೋ ಸಹಾಯ ಮಾಡುವಂಥ ಫ್ರೆಂಡ್ಸ್ಗಳು ಇರ್ತಾರೋ, ಖಂಡಿತವಾಗ್ಲೂ ನಮ್ಮ ಸಮಸ್ಯೆಯನ್ನು ನಾವು ಅವ್ರ ಜೊತೆ ಹೇಳಬಹುದು. ಅದರಿಂದ ಮನಸ್ಸಿಗಾಗುವಂಥ ನೋವನ್ನು ಕಡಿಮೆ ಮಾಡ್ಬೋದು, ಜೊತೆಗೆ ಏನಾದರೂ ಇನ್ ಕೇಸ್ ಸೂಸೈಡಲ್ ಥಾಟ್ಸ್ ಆ ಥರ ಏನಾದರೂ ಬರೋದಿದ್ರೆ ಅದನ್ನು ನಾವು ಬೇರೆಯವರಿಗೆ ಹೇಳಿ ಅದನ್ನು ಕಡಿಮೆ ಮಾಡುವಂಥದ್ದನ್ನು ಮಾಡ್ಬೋದು. ಸೊ ವಿ ಶುಡ್ ಹ್ಯಾವ್ ಅ ಗುಡ್ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್. ಸೊ ದಟ್ ಇಸ್ ದ ಥರ್ಡ್ ಪಾಯಿಂಟ್. ದ ಲಾಸ್ಟ್ ಒನ್ ಈಸ್, ಇನ್ ಕೇಸ್ ನಿಮ್ಮಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಮನಸ್ಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಂಡು ಬಂದಾಗ, ಆಗಲೇ ಹೇಳಿದೆ ನಾನು ಮುಖ್ಯವಾಗಿ ಸೊಸೈಟಿಗೆ ಅಸೋಸಿಯೇಷನ್ ಆಗಿರುವಂತಹ ಡಿಸಾರ್ಡರ್ಸ್ಗಳು, ಉದಾಹರಣೆಗೆ ಡಿಪ್ರೆಷನ್, ಖಿನ್ನತೆ ಅಂತ ನಾವು ಹೇಳುವಂಥದ್ದು, ಖಿನ್ನತೆ ಆಗಿರಲಿ ಅಥವಾ ಆತಂಕಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಿರಲಿ, ಸ್ಕಿಜೋಫ್ರೇನಿ ಅಂತ ಹೇಳ್ತೀವಿ ಅದು ಕೂಡ ಒಂಥರದ್ದು ಮಾನಸಿಕ ಕಾಯಿಲೆ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಸಬ್ಸ್ಟೆನ್ಸ್ ಯೂಸ್ ಮಾದಕ ವ್ಯಸನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇದ್ದಲ್ಲಿ ಯಾವುದೇ ಕಾರಣಕ್ಕೂ ಡಿಲೇ ಮಾಡುವಂಥದ್ದು ಬೇಡ.
ನಿಮ್ಮ ಹತ್ತಿರದ ಮಾನಸಿಕ ರೋಗ ವಿಭಾಗಕ್ಕೆ ನೀವು ಹೋಗುವಂತದ್ದು ಸೂಕ್ತ ಜೊತೆಗೆ ನೀವು ಅದರಿಂದ ಖಂಡಿತವಾಗಲೂ ಅವರನ್ನು ಒಂದು ಮಾನಸಿಕ ಕಾಯಿಲೆಯಿಂದ ಜೊತೆಗೆ ಆತ್ಮಹತ್ಯೆಯಿಂದ ನೀವು ಅವರನ್ನು ತಡೆಗಟ್ಟುವಂತ ಕೆಲಸವನ್ನು ನೀವು ಮಾಡಬಹುದು ಹಾಗಾಗಿ ನಾನು ಹೈಲಿ ರೆಕಮೆಂಡ್ ದಿಸ್ ಸೊ ಯಾವುದೇ ಕಾರಣಕ್ಕೂ ನೀವು ಕಾಯೋದು ಬೇಡ ಸಿಂಪ್ಟಮ್ಸ್ ಈಗಷ್ಟೇ ಸಿಂಪ್ಟಮ್ಸ್ ಬಂದಿದೆ ನೋ ಇಫ್ ದಿ ವಿ ಸಫರಿಂಗ್ ಫ್ರಮ್ ಎನಿ ಸಾರ್ಟ್ ಆಫ್ ಮೆಂಟಲ್ ಇಲ್ನೆಸ್ ಬೆಟರ್ ಟು ಕನ್ಸಲ್ಟ್ ಅ ಯುನೋ ಸೈಕಾಟ್ರಿಸ್ಟ್ ಆರ್ ಮೆಂಟಲ್ ಹೆಲ್ತ್ ಟೀಮ್ ಸೊ ಅದನ್ನು ಮಾಡುವಂಥದ್ದನ್ನು ಮಾಡಬಹುದು ಇದು ನನ್ನ ಕಡೆಯಿಂದ ನಾನು ಇನ್ನು ಹೇಳಲಿಕ್ಕೆ ಇಷ್ಟಪಡುವಂತಹ ಕೆಲವೊಂದು ವಿಚಾರಗಳು ಸೊ ಈ ಒಂದು ಅವಕಾಶವನ್ನು ನನಗೆ ಪ್ರತಿಕ್ಷಣ ಟೀಮ್ ಅವರು ಮಾಡಿಕೊಟ್ಟಿದ್ದಾರೆ ಸೊ ನಿಮಗೆ ಥ್ಯಾಂಕ್ಸ್ ಫ್ರಮ್ ಮೈ ಸೈಡ್ ಬಿಕಾಸ್ ಯು ನೋ ನಮ್ಮ ಜನಸಾಮಾನ್ಯರಲ್ಲಿ ತುಂಬಾನೇ ಈ ವಿಚಾರಕ್ಕೆ ಮಾನಸಿಕ ಕಾಯಿಲೆಗಳು ಹಾಗೂ ಆತ್ಮಹತ್ಯೆಗೆ ಸಂಬಂಧಪಟ್ಟ ನಾನಾ ತರದ ಏನು ಪ್ರಶ್ನೆಗಳು ಅವರಲ್ಲಿ ಇರ್ತದೆ ಬಹುಶಃ ನೀವು ಒಂದು ಈ ಒಂದು ಅಟೆಂಪ್ಟ್ ಅನ್ನ ಮಾಡ್ತಾ ಇದ್ದೀರಾ ಜನರಲ್ಲಿ ಅವೇರ್ನೆಸ್ ಕೊಡುವಂಥದ್ದು ಸೊ ಆಲ್ ದಿ ಬೆಸ್ಟ್ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಸೊ ಕಂಟಿನ್ಯೂ ದಿ ಸೇಮ್ ಥಿಂಗ್ ಥ್ಯಾಂಕ್ ಯು.